ಗೌರಿ ಬಿದನೂರಿನ ಬಳಗೆ ಗ್ರಾಮದ ಕೆರೆ ಅಂಗಳವನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಸಲು ಯತ್ನಿಸುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಹೊಸೂರು ಹೋಬಳಿಯ ಬಳಗೆರೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಾಂತರಾಜು ಮಾತನಾಡಿ, ಬಳಗೆರೆ ಗ್ರಾಮದ ಕೆರೆಗೆ ಸಂಬಂಧಿಸಿದ ಜಾಗವನ್ನು ಸದಾಶಿವಯ್ಯ ಎಂಬುವರು ಒತ್ತುವರಿ ಮಾಡಿಕೊಂಡು ಇತ್ತೀಚೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಕೆರೆಯ ಜಮೀನನ್ನು ಕಬಳಿಸಲು ಸಂಚು ನಡೆಸುತ್ತಿದ್ದಾರೆ. ಈ ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಅಂತಂದ್ರೆ ಸುಮಾರು 500 ಎಕರೆ ಜಮೀನು ಹೊರಟೋಗುತ್ತೆ ಮತ್ತೆ ಊರು ಮುಳುಗಡೆ ಆಗುತ್ತೆ. ನಾವು ತಹಸೀಲ್ದಾರ್ಗೂ ನಾವು ಅರ್ಜಿ ಕೊಟ್ಟಿದ್ದೀವಿ, ಡಿಸಿ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ, ಮತ್ತೆ ಕಾನೂನು ಸೇವಾ ಅರಿವು ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ. ಪೂರ್ವಿಕರ ಪ್ರಕಾರ ಕೆರೆ ಕಟ್ಟಿ 100 ವರ್ಷ ಆಗಿದೆ. ಅದೇನಾಗಿದೆ ಅಂದ್ರೆ ಸರ್ಕಾರಕ್ಕೆ ಸೇರಿಸಿದ್ರೋ ಇಲ್ವ ಅಂತ ನಮಗೆ ಗೊತ್ತಿಲ್ಲ. ಅದು ಈಗ ಖಾತೆದಾರ ಹೆಸರಲ್ಲೇ ಬರ್ತಾ ಇದೆ. ಅದು ದರ್ಖಾಸ್ತಿಂದ ಮಾಡಿಕೊಂಡು, ಯಾಕೆಂದ್ರೆ ಅವರು ಸದಾಶಿವಯ್ಯನವರು ಆರೆಯಾಗಿದ್ದವರು, ಅವ್ರಿಗೆ ಏನು ಯಾವ ಥರ ಜಮೀನು ಕಬಳಿಸ್ಬೇಕು ಎಂಬುದೆಲ್ಲ ಗೊತ್ತು ಅವ್ರಿಗೆ. ಅದರಿಂದ ಇವಾಗ ಅವರು ದರ್ಖಾಸ್ತಿಂದ ಇದು ಮಾಡಿಬಿಟ್ಟು ಟ್ರಾನ್ಸ್ಫರ್ 2011 ಇಸ್ವಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅವರಿಗೆ, ನಮ್ಮ ತಾತಂದು ಜಮೀನು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಬಳಗೆರೆ ಗ್ರಾಮದ ಕೆರೆಯು ಒಟ್ಟು 100 ಎಕರೆ ಪ್ರದೇಶದಲ್ಲಿ ಇದೆ. ಈಗಾಗಲೇ ಕೆರೆಯಲ್ಲಿ ಸರ್ಕಾರ 20 ಲಕ್ಷ ರೂಪಾಯಿಗಳ ವೆಚ್ಚದ ಕೆರೆ ಅಭಿವೃದ್ಧಿ ಕೆಲಸವನ್ನ ಮಾಡಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ವತಿಯಿಂದ ಗ್ರಾಮಸ್ಥರು ಕುಡಿಯುವ ನೀರಿನ ಯೋಜನೆಗಾಗಿ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ. ಆದರೆ ಇತ್ತೀಚೆಗೆ ಅಂದರೆ 2006 ರಿಂದ ಕೆರೆಯ ಅಂಗಳದ ಜಾಗಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಸರ್ಕಾರದ ಕೊಳವೆ ಬಾವಿಗಳು ನಮ್ಮದೇ ಎಂದು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಆಗ್ರಹಿಸಿದರು. ಬಳಗೆರೆ ಗ್ರಾಮದಲ್ಲಿ ಸುಮಾರು 100 ವರ್ಷದಿಂದ ಕೆರೆ ಇದೆ ಅಂದ್ರೆ ನಮಗೆ ಗೊತ್ತಿಲ್ಲ ಈ ಕೆರೆ ಕಟ್ಟಿರೋದು. ಅದೇನಾಗಿದೆ ಅಂದ್ರೆ ಇವಾಗ ಇವರು ಸದಾಶಿವಯ್ಯನವರು 10 ಎಕರೆ 16 ಗುಂಟೆ, ಯಾಕೆಂದ್ರೆ ಅವರು ಆರೆಯಾಗಿದ್ದರು, ಅವ್ರಿಗೆ ಎಲ್ಲೆಲ್ಲಿ ಖಾಲಿ ಜಮೀನು ಇರುತ್ತೋ ಅವೆಲ್ಲ ಗೊತ್ತು ಅವ್ರಿಗೆ. ಆದ್ರಿಂದ ಅವರು ಟ್ರಾನ್ಸ್ಫರ್ ನಮ್ಮ ತಾತು ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಇದು ಕೆರೆ ಕಟ್ಟಿದ್ದಾರೆ, ಕೆರೆ ಕೀಳೋಕೆ ಹೋಗಿದ್ರು ಸರ್. ಏನ ನಾವು ತಹಸೀಲ್ದಾರ್ ಕೊಟ್ಟು 1 ವರ್ಷ ಆಯಿತು ಅರ್ಜಿ ಕೊಟ್ಟು, ಡಿ ಸಿ ಅವ್ರಿಗೆ ಕೊಟ್ಟು 1 ತಿಂಗಳಾಯಿತು, ಯಾವುದೇ ಸ್ಪಂದನೆ ನಮ್ಗೆ ಸಿಕ್ಕಿಲ್ಲ. ಡಿ ಸಿ ಹತ್ರ ಹೋದ್ರೆ ನೀವು ರೆಫರ್ ಮಾಡ್ಕೊಳ್ಳಿ, ತಾಲೂಕು ಆಫೀಸಲ್ಲಿ ರೆಫರ್ ಮಾಡ್ಕೊಳ್ಳಿ ಅಂತಾರೆ. ಇದು ತಾಲೂಕು ಆಫೀಸಲ್ಲಿ ಕೇಳಕ್ ಹೋದ್ರೆ ನಮ್ಗೆ ದಾಖಲಾತಿಗಳು ಸಿಗ್ತಾ ಇಲ್ಲ, ನೀವೇ ಇದ್ರೆ ತಗೋಬನ್ನಿ ಅಂತಾರೆ. ನಾವ್ ತರಕಾಗುತ್ತೆ ಸರ್ ದಾಖಲಾತಿಗಳನ್ನ? ಸರ್ಕಾರ ಮಾಡೋ ಕೆಲಸ ಇದು, ಸರ್ಕಾರ ಮಾಡೋ ಕೆಲಸ. ನಾವು ಕೆರೆ ಮಾತ್ರ ಬಿಡೋದಿಲ್ಲ, ಧರಣಿ ಮಾಡ್ತೀವಿ ಸರ್. ನಾವು ಧರಣಿ ಮಾಡ್ತೀವಿ, ಧರಣಿ ಕೆರೆಯಲ್ಲಿ ಒಂದಿಡಿ ಎತ್ತಕ್ಕೂ ಬಿಡ್ತಾ ಇಲ್ಲ ಸರ್. ಅವರು ನಿನ್ನೆ ಗಲಾಟೆ ಮಾಡಿದ್ದಾರೆ ಇಲ್ಲಿ. ಹೆಂಗೆ ಸರ್ ಒಂದ್ ಮನೆ ಕಟ್ಕೋಬೇಕಾಗ್ಲಿ, ಒಂದ್ ಇದಕ್ಕಾಗ್ಲಿ, ಕುಡಿಯ ನೀರು, ದನ ಕರುಗಳು ಕುಡಿಯ ನೀರು ಇರಲ್ಲ. ಈ ಕೆರೆ ಇಲ್ಲ ಅಂತ ಅಂದ್ರೆ ಸುಮಾರು 500 ಎಕರೆ ಜಮೀನು ಮುಳುಗಡೆ ಆಗುತ್ತೆ, ನಮ್ಮ ಬಳಗೆರೆ ಗ್ರಾಮ ಮುಳುಗಡೆ ಆಗುತ್ತೆ. ಇದು ಸರ್ಕಾರ ಗಮನ ತಗೊಂಡು ಎಚ್ಚೆತ್ಕೊಂಡು ನಮ್ ಕೆರೆನ ನಮ್ಗೆ ಉಳಿಸ್ಕೊಳ್ಳಿ. ನಾವು ಹೊಸ ಕೆರೆ ಕಟ್ಕೊಳ್ಳಿ ಅಂತ ನಾವು ಕೇಳ್ತಾ ಇಲ್ಲ, ಇರಾ ಕೆರೆನ ಉಳಿಸ್ಕೊಳ್ಳಿ. ರಾಮಾಪುರ ಕೆರೆ ಎರಡು ನೀರು ಇದ್ರೆ ಸರ್ ಬರುತ್ತೆ, ಎರಡು ಕೆರೆ ನೀರು, ರಾಮಾಪುರ ಕೆರೆ ನೀರು, ಹೊಸಕೆರೆ ನೀರು ಎಲ್ಲ ಬಂದ್ರೆ ಇದೇ ಕೆರೆ ನೀರು ಬರೋದು. ಇದು ಬಂದ್ರೆ ಇವರೆಲ್ಲ ಕಬಳಿಸಿದ್ರೆ ನಮ್ ಊರು ಮುಳುಗಡೆ ಆಗುತ್ತೆ ಸರ್. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಬಸವರಾಜು, ಅಶ್ವತ್ಥಪ್ಪ, ನರಸಿಂಹಮೂರ್ತಿ, ರಾಮಣ್ಣ, ನಾಗರಾಜು, ರಾಮಕೃಷ್ಣಪ್ಪ, ನಂಜಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ತಾಲೂಕಿನ ಕಸಬಾ ಹೋಳಿಯ ನಡುವಲಪಾಳ್ಯ, ಕೋನಹಳ್ಳಿ ಪಾಳ್ಯ, ಜವರೇಗೌಡನ ಪಾಳ್ಯದಲ್ಲಿ ಸಿಸಿ ರಸ್ತೆಗೆ ಶಾಸಕ ಎಸ್ ಆರ್ ಶ್ರೀನಿವಾಸ್ ಕುದ್ದಲಿ ಪೂಜೆ ನೆರವೇರಿಸಿದ್ರು. ಇದರ ಒಂದು ವರದಿ ಇದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.